ಅವರೇನು ಟಿಕೆಟ್ ಬಿಡಿರಲಿಲ್ಲ, ಅವರೇನು ಅರ್ಜಿ ಹಾಕಿರಲಿಲ್ಲ. ಅವ್ರನ್ನ ಕರೆದು ಅವ್ರ ಮನೆ ಮನೆಯವರೆಗೆ ಹೋಗಿ ಅವ್ರನ್ನೇ ಅಭ್ಯರ್ಥಿ ಅಂತೇಳಿ ಹೇಳಿಕೊಂಡು ಕೊನೆಯ ಗಳಿಗೆಯಲ್ಲಿ ಇದು ಆಗಿದ್ದು ನಿಜಕ್ಕೂ ಭಾಳಷ್ಟು ಆಘಾತ ನನಗೂ ವೈಯಕ್ತಿಕ ಆಗಿದೆ. ಆದಾಗ್ಯೂ ಸಹ ದೇಶದ ಹಿತದೃಷ್ಟಿಯಿಂದ ಇವತ್ತು ಅವರು ಸಹ ತೇಜಸ್ವಿನಿ ಅನಂತಕುಮಾರ್ ಅವರು ಇವತ್ತು ಸನ್ಮಾನ್ಯ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ಬಹುತೇಕ ಕರ್ನಾಟಕದಲ್ಲಿ ನಾವು ಯಾರೂ ಲೋಕಸಭಾ ಅಭ್ಯರ್ಥಿಗಳನ್ನು ನೋಡ್ತಾ ಇಲ್ಲ. ಅಲ್ಲಿ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ಬರಬೇಕು ಅನ್ನೋಂಥ ಒಂದೇ ಭಾವನೆಯಿಂದ ಇವತ್ತು ಎಲ್ಲರೂ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಿಜಕ್ಕೂ ಏನು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಒಂದು ಅವಕಾಶ ಸಿಗಬೇಕಾಗಿತ್ತು, ಏನೋ ಪಕ್ಷ ಏನೋ ಒಂದು ತೀರ್ಮಾನ ಮಾಡಿದೆ. ಅದು ಒಂದು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟದವರು ಅನಂತಕುಮಾರ್ ಅವರು ಮತ್ತು ಯಡಿಯೂರಪ್ಪ ಅವರಿಬ್ಬರ ನೇತೃತ್ವದಲ್ಲೇ ನಾವೆಲ್ಲ ಅನೇಕ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇವತ್ತು ನಾವೆಲ್ಲ ಒಂದು ನಾಯಕರಾಗಿ, ಶಾಸಕರಾಗಿ, ಸಂಸದರಾಗಿ, ಕೇಂದ್ರ ಮಂತ್ರಿ ಆಗುವವರೆಗೂ ಅವರ ಒಂದು ನಿರಂತರವಾದಂಥ ಪಕ್ಷ ಸಂಘಟನೆಯಲ್ಲಿ ಅವರ ದೊಡ್ಡ ಕೊಡುಗೆ ಇವತ್ತು ಅನಂತಕುಮಾರ್ ಅವ್ರ ಮಂತಂದಿದೆ. ಅದು ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಈ ರೀತಿ ಯಾಕಾಯಿತು ಅನ್ನೋಂಥದ್ದು ಬಹುತೇಕವಾಗಿ ಭಾರತೀಯ ಜನತಾ ಪಾರ್ಟಿ ಮೂಲ ಕರ್ನಾಟಕದಲ್ಲಿ ಕಟ್ಟದಂಥ ಎಲ್ಲ ಕಾರ್ಯಕರ್ತರಿಗೂ ನೋವಾಗಿದೆ. ಸರಿ, ಈಗ ಅನಂತಕುಮಾರ್ ಅವರು ಇಷ್ಟೆಲ್ಲ ಬಳಸಿದ್ರು, ಪಕ್ಷ ಕಟ್ಟಿಸಿ ನಿಲ್ಲಿಸಿದ್ರು, ಅವ್ರ ಮನೆಯವರಿಗೆ ಏನಾಯ ಪರಿಸ್ಥಿತಿ, ಒಂದು ಟಿಕೆಟ್ಗೋಸ್ಕರ ಇಷ್ಟೆಲ್ಲ ಅಸಹಾಯಕತೆ ಪಡಬೇಕಾದ ಸ್ಥಿತಿ ನೀವು ನೋಡ್ಬೇಕಾಯ್ತಲ್ಲ. ಅದೇ ದುರಂತ ಇದು ರಾಜಕೀಯ ಒಳಗೆ. ಇಂಥ ದುರಂತಗಳನ್ನು, ಘಟನೆಗಳನ್ನು ನಾವು ಅನೇಕ ವರ್ಷಗಳನ್ನು ನೋಡ್ಕೊಂಡು ಬಂದೀವಿ. ಅನೇಕ ಸಂದರ್ಭಗಳಲ್ಲಿ ಎಂತೆಂಥ ನಾಯಕರಿಗೆ ಅಪಮಾನಗಳನ್ನು ನೋಡಿದ್ದೀವಿ ಕರ್ನಾಟಕದಲ್ಲಿ. ಹಿಂದೆ ವೀರೇಂದ್ರ ಪಾಟೀಲ್ರಿಗೆ ಆದಂಥದ್ದು, ಅದೇ ರೀತಿ ಈ ರಾಜ್ಯದಲ್ಲಿ ಅನೇಕ ನಾಯಕರು ಇಂಥದ್ದು. ಇವತ್ತು ರಾಜ್ಯ ನಾಯಕರು ಷಡ್ಯಂತ್ರ ಇದೆ ಅಂತ ಅನಿಸ್ತಾ ಇದೆ. ಯಾರ್ದು ಇದೆಯೋ ಆ ಭಗವಂತನಿಗೆ ಗೊತ್ತು. ಆದರೆ ಯಾರೇ ಷಡ್ಯಂತ್ರ ಮಾಡಿದ್ರು ಸಹಿತ ಒಂದು ಕಿವಿ ಮಾತನ್ನು ಅವ್ರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅವರೇನಾದರೂ ತಿಳ್ಕೊಂಡಿದ್ರೆ ಇಂಥ ಕುತಂತ್ರ ಮಾಡಿ ರಾಜ್ಯದ ನಾಯಕತ್ವ ತೊಗೋಬೇಕನ್ನೋಂಥದ್ದು ಏನಾದರೂ ಅವ್ರ ಮನಸ್ಸಿನಲ್ಲಿದ್ದರೆ ಅದು ಕರ್ನಾಟಕದಂಥ ಒಂದು ಏನೋ ಒಂದು ಪ್ರೌಢಿಮೆ ಇರುವಂಥ ರಾಜ್ಯದಲ್ಲಿ ಸಾಧ್ಯ ಇಲ್ಲ ಅನ್ನೋಂಥದ್ದು ಅವ್ರು ತಿಳ್ಕೊಬೇಕು. ಯಾವುದೇ ಮೋಸದಿಂದ ನಾಯಕರು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರ ಹೆಸರು ನನಗೆ ಗೊತ್ತಿಲ್ಲ. ಯಾರು ಇದರಿಂದ ತೇಜಸ್ವಿ ಅನಂತಕುಮಾರ್ ಟಿಕೆಟ್ ತಪ್ಪಿಸಿ ಸಂತೋಷಗೊಂಡಿದ್ದಾರೆ, ಕೆಲವು ದಿವಸಗಳಲ್ಲಿ ಅವರು ಸಂತೋಷರಾಗ್ತಾರೆ. ನನಗೂ ಇಲ್ಲಿ ದಕ್ಷಿಣ ಲೋಕಸಭೆಯಲ್ಲಿ ಏನಿದೆ ಜನರ ಭಾವನೆ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಹೋಗುವುದಿಲ್ಲ. ಯಾಕಂದರೆ ಪಕ್ಷ ನಿರ್ಣಯ ಮಾಡಿದೆ, ಅದು ಸಾಕಷ್ಟು ಯಾವ ರೀತಿಯಿಂದ ನಿರ್ಣಯ ಮಾಡಿದಾರೋ ಅದನ್ನು ನನಗೆ ಗೊತ್ತಿಲ್ಲ. ಆದಾಗ್ಯೂ ಸಹ ನಾವು ಹೇಳಿದೆ ಮೊದಲು 28 ಲೋಕಸಭಾ ಅಭ್ಯರ್ಥಿಗಳು ಇವತ್ತು ಮೋದಿಯವರ ಮುಖ ನೋಡಿ ಓಟ್ ಹಾಕ್ತಾಯಿದ್ದಾರೆ. ಅನೇಕ ಕಡೆ ಅಭ್ಯರ್ಥಿಗಳನ್ನ ನೋಡಿದ್ರೆ ಓಟ್ ಹಾಕ್ಲಿಕ್ಕೇ ಸಾಧ್ಯ ಇಲ್ಲ. ಆದರೂ ಎದಕ್ಕೆ ಓಟ್ ಹಾಕ್ತಾಯಿದ್ದಾರೆ ಅಂದರೆ ಮೋದಿಯವರು ದೇಶ ಉಳಿಬೇಕಾಗಿದೆ. ಇವತ್ತು ದೇಶ ವಿರೋಧಿ ಚಟುವಟಿಕೆಗಳು, ಕಾಂಗ್ರೆಸ್ಸಿನ ದೇಶ ವಿರೋಧಿ ಹೇಳಿಕೆಗಳು, ಈ ದೇಶದಲ್ಲಿ ದೇಶವನ್ನೇ ಗಂಡಾಂತರ ಇದ್ದಾಗ ಮೋದಿಯವ್ರನ್ನ ನೆಚ್ಚಿಕೊಂಡು ಜನ ಓಟ್ ಹಾಕ್ತಾ ಇದ್ದಾರೆ ಅನೇಕ ಕಡೆ. ಹೌದು, ಕೆಲವು ಕಡೆ ಹಾಕೋದಿಲ್ಲ, ಅನಿವಾರ್ಯತೆ ಇದೆ. ಏನು ಮಾಡೋದು, ಸತ್ಯ ಒಪ್ಪಿಕೊಂಡೆ. ಅನೇಕ ಕಡೆ ಅಯೋಗ್ಯರದಾರೆ, ಏನು ಮಾಡೋದು.